ಓಂ ಶಾಂತಿ. ಮುರುಳಿ ದಿನಾಂಕ 3/1/2023. ಬಾಪ್ತಾದ ಮಧುಬನ ಮಧುರ ಮಕ್ಕಳೇ, ಇದು ದುಃಖದ ಸೃಷ್ಟಿಯಾಗಿದೆ ಅಥವಾ ಇದು ದುಃಖದ ಜಗತ್ತಾಗಿದೆ. ಈ ಜಗತ್ತಿನಿಂದ ನಷ್ಟಮೋಹಿಗಳಾಗಿ ನೀವೀಗ ಹೊಸ ಜಗತ್ತನ್ನು ನೆನಪು ಮಾಡಿ. ಬುದ್ಧಿಯೋಗವನ್ನು ಈ ಜಗತ್ತಿನಿಂದ ದೂರ ಮಾಡಿಕೊಂಡು ಹೊಸ ಜಗತ್ತಿನ ಜೊತೆ ಬುದ್ಧಿಯೋಗವನ್ನು ಜೋಡಣೆ ಮಾಡಿ. ಇಂದಿನ ಪ್ರಶ್ನೆಯಾಗಿದೆ, ಕೃಷ್ಣಪುರಿಗೆ ಹೋಗುವುದಕ್ಕೋಸ್ಕರ ಮಕ್ಕಳಾದ ನೀವು ಯಾವ ತಯಾರಿಯನ್ನು ಮಾಡಿಕೊಳ್ಳುತ್ತಿದ್ದೀರಾ ಮತ್ತು ಯಾವ ತಯಾರಿಯನ್ನು ಮಾಡಿಸುತ್ತಿದ್ದೀರಾ? ಉತ್ತರ, ಕೃಷ್ಣಪುರಿಗೆ ಹೋಗುವುದಕ್ಕೋಸ್ಕರ ಕೇವಲ ಈ ಅಂತಿಮ ಜನ್ಮದಲ್ಲಿ ಎಲ್ಲ ವಿಕಾರವನ್ನು ತ್ಯಾಗ ಮಾಡಿ ಪಾವನ ಆಗಬೇಕು ಮತ್ತು ಅನ್ಯರನ್ನು ಪಾವನರನ್ನಾಗಿ ಮಾಡಬೇಕು. ಪಾವನ ಆಗುವುದೇ ದುಃಖಧಾಮದಿಂದ ಸುಖಧಾಮಕ್ಕೆ ಹೋಗುವ ತಯಾರಿಯಾಗಿದೆ. ನೀವೀಗ ಎಲ್ಲರಿಗೂ ಇದೇ ಸಂದೇಶವನ್ನು ನೀಡಬೇಕು. ಇದು ಕೊಳಕು ಜಗತ್ತಾಗಿದೆ. ಈ ಕೊಳಕು ಜಗತ್ತಿನಿಂದ ಬುದ್ಧಿಯೋಗವನ್ನು ದೂರ ಮಾಡಿಕೊಳ್ಳಿ. ಆಗ ಹೊಸ ಸತ್ಯುಗದ ಜಗತ್ತಿಗೆ ನೀವು ಹೋಗಲು ಸಾಧ್ಯ. ಇಂದಿನ ಗೀತೆಯಾಗಿದೆ, ನನಗೆ ಆಶ್ರಯವನ್ನು ನೀಡುವಂಥವರು ಓಂ ಶಾಂತಿ. ಈ ಗೀತೆಯಲ್ಲಿ ಮಕ್ಕಳು ಹೇಳುತ್ತೀರಾ ಬಾಬಾ ಎಂದು. ಬಾಬಾ ಎಂದು ಕರೆದಾಗ ಮಕ್ಕಳ ಬುದ್ಧಿ ಬೇಹದ್ದಿನ ತಂದೆಯ ಕಡೆ ಹೋಗುತ್ತದೆ. ಈಗ ಮಕ್ಕಳಿಗೆ ಬೇಹದ್ದಿನ ತಂದೆಯ ಮೂಲಕ ಸುಖ ಸಿಗುತ್ತಾ ಇದೆ ಅಥವಾ ಬೇಹದ್ದಿನ ತಂದೆಯ ಮೂಲಕ ಸುಖಧಾಮದ ಮಾರ್ಗ ಗೊತ್ತಾಗಿದೆ. ನೀವೀಗ ತಿಳಿದುಕೊಂಡಿದ್ದೀರಾ ಅವಶ್ಯವಾಗಿ ಪರಮಾತ್ಮ ತಂದೆ ಸ್ವರ್ಗದ 21 ಜನ್ಮದ ಸುಖವನ್ನು ನೀಡುವುದಕ್ಕೋಸ್ಕರ ಬಂದಿದ್ದಾರೆ. ಮಕ್ಕಳಿಗೆ ಸುಖವನ್ನು ಪ್ರಾಪ್ತಿ ಮಾಡಿಸುವುದಕ್ಕೋಸ್ಕರ ಸ್ವಯಂ ಪರಮಾತ್ಮ ತಂದೆ ಬಂದು ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ. ಈಗ ಪರಮಾತ್ಮ ತಂದೆ ತಿಳಿಸುತ್ತಿದ್ದಾರೆ, ಈ ಕಲಿಯುಗಿ ಜಗತ್ತಿನಲ್ಲಿ ಎಷ್ಟೆಲ್ಲ ಮನುಷ್ಯರಿದ್ದಾರೋ ಅವರು ನಿಮಗೆ ಯಾವುದೇ ಪ್ರಕಾರದ ಸುಖವನ್ನು ನೀಡಲು ಸಾಧ್ಯ ಇಲ್ಲ. ಇಲ್ಲಿರುವವರೆಲ್ಲ ರಚನೆ ಆಗಿದ್ದಾರೆ, ಎಲ್ಲರೂ ಪರಸ್ಪರ ಸಹೋದರ ಸಹೋದರಿಯರಾಗಿದ್ದಾರೆ. ರಚನೆಯಲ್ಲಿ ಇರುವಂಥವರು ಒಬ್ಬರು ಇನ್ನೊಬ್ಬರಿಗೆ ಹೇಗೆ ಸುಖದ ಆಸ್ತಿಯನ್ನು ನೀಡಲು ಸಾಧ್ಯ? ರಚಯಿತ ಆದಂತಹ ಪರಮಾತ್ಮ ತಂದೆ ಒಬ್ಬರೇ ಸುಖದ ಆಸ್ತಿಯನ್ನು ನೀಡುವಂಥವರಾಗಿದ್ದಾರೆ. ಈ ಜಗತ್ತಿನಲ್ಲಿ ಪರಮಾತ್ಮ ತಂದೆಯ ಸಮಾನ ಸುಖವನ್ನು ನೀಡುವಂತಹ ಯಾವ ಮನುಷ್ಯರೂ ಇರಲು ಸಾಧ್ಯ ಇಲ್ಲ. ಸುಖದಾತ ಒಬ್ಬ ಸದ್ಗುರು ಆಗಿದ್ದಾರೆ. ಸುಖದಾತ ಸದ್ಗತಿದಾತ ಒಬ್ಬ ಸದ್ಗುರು ಆಗಿದ್ದಾರೆ. ಈಗ ಯಾವ ಸುಖವನ್ನು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಬೇಡುತ್ತಿದ್ದೀರಾ? ಎಲ್ಲರಿಗೂ ಈ ಮಾತು ಮರೆತು ಹೋಗಿದೆ, ಸ್ವರ್ಗದಲ್ಲಿ ಅಪಾರ ಸುಖ ಇತ್ತು, ಈಗ ನಾವು ನರಕದಲ್ಲಿ ದುಃಖಿಗಳಾಗಿದ್ದೇವೆ, ಈಗ ನರಕದಲ್ಲಿ ದುಃಖ ಇದೆ ಅನ್ನುವುದು ಕೂಡ ಎಲ್ಲರಿಗೂ ಮರೆತು ಹೋಗಿದೆ. ಅಂದ ಮೇಲೆ ಅವಶ್ಯವಾಗಿ ಮಕ್ಕಳ ಮೇಲೆ ಮಾಲೀಕ ಆದಂತಹ ಪರಮಾತ್ಮ ತಂದೆಗೆ ಕರುಣೆ ಬರುತ್ತದೆ. ಈ ಜಗತ್ತಿನಲ್ಲಿ ಅನೇಕರು ಸೃಷ್ಟಿಯ ಮಾಲೀಕ ಆದಂತಹ ಪರಮಾತ್ಮ ತಂದೆಗೆ ಮಾನ್ಯತೆಯನ್ನು ನೀಡುತ್ತಾರೆ. ಆದರೆ ಪರಮಾತ್ಮ ತಂದೆ ಯಾರಾಗಿದ್ದಾರೆ, ಪರಮಾತ್ಮ ತಂದೆಯ ಮೂಲಕ ಯಾವ ಪ್ರಾಪ್ತಿ ಸಿಗುತ್ತದೆ ಅನ್ನುವುದು ಜಗತ್ತಿನ ಜನರಿಗೆ ಗೊತ್ತೇ ಇಲ್ಲ. ಕೇವಲ ಪರಮಾತ್ಮ ತಂದೆಗೆ ಮಾಲೀಕ ಎಂದು ಕರೆಯುತ್ತಾರೆ. ಮಾಲೀಕ ಆದಂತಹ ಪರಮಾತ್ಮ ತಂದೆ ನಮಗೆ ದುಃಖವನ್ನು ನೀಡಲು ಸಾಧ್ಯ ಇಲ್ಲ. ಎಲ್ಲರೂ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೆ, ಸುಖ ಶಾಂತಿಯನ್ನು ನೀಡಿ ಎಂದು ಎಲ್ಲರೂ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೆ. ಭಕ್ತರು ಭಗವಂತ ತಂದೆಯನ್ನು ನೆನಪು ಮಾಡುತ್ತಾರೆ. ಅವಶ್ಯವಾಗಿ ಪ್ರಾಪ್ತಿಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಭಕ್ತರು ಭಗವಂತ ತಂದೆಯನ್ನು ನೆನಪು ಮಾಡುತ್ತಾರೆ. ಎಲ್ಲರೂ ದುಃಖಿಗಳಾಗಿದ್ದಾರೆ, ಆದ್ದರಿಂದ ಸುಖ ಶಾಂತಿಗೋಸ್ಕರ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೆ. ಬೇಹದ್ದಿನ ಸುಖವನ್ನು ನೀಡುವಂಥವರು ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ. ಇನ್ನು ಉಳಿದವರೆಲ್ಲ ಹದ್ದಿನ ಅಲ್ಪಕಾಲದ ಸುಖವನ್ನು ನೀಡುವಂಥವರಾಗಿದ್ದಾರೆ. ಇನ್ನು ಕಲಿಯುಗದಲ್ಲಿರುವವರೆಲ್ಲ ಒಬ್ಬರು ಇನ್ನೊಬ್ಬರಿಗೆ ಹದ್ದಿನ ಅಲ್ಪಕಾಲದ ಸುಖವನ್ನು ನೀಡುತ್ತಿರುತ್ತಾರೆ. ಹದ್ದಿನ ಅಲ್ಪಕಾಲದ ಸುಖವನ್ನು ನೀಡುವುದು ಅದೇನು ದೊಡ್ಡ ಮಾತಲ್ಲ. ಎಲ್ಲಾ ಭಕ್ತರು ಒಬ್ಬ ಭಗವಂತ ತಂದೆಯನ್ನು ಕೂಗಿ ಕರೆಯುತ್ತಾರೆ. ಅಂದ ಮೇಲೆ ಭಗವಂತ ತಂದೆ ಅವಶ್ಯವಾಗಿ ಎಲ್ಲರಿಗಿಂತ ದೊಡ್ಡವರಾಗಿದ್ದಾರೆ. ಪರಮಾತ್ಮ ತಂದೆಯ ಮಹಿಮೆ ಕೂಡ ಬಹಳಷ್ಟು ಶ್ರೇಷ್ಠ ಆಗಿದೆ. ಪರಮಾತ್ಮ ತಂದೆ ಅವಶ್ಯವಾಗಿ ಸುಖವನ್ನು ನೀಡುವಂತಹ ತಂದೆ ಆಗಿದ್ದಾರೆ. ಪರಮಾತ್ಮ ತಂದೆ ಎಂದೂ ಮಕ್ಕಳಿಗೆ ದುಃಖವನ್ನು ನೀಡಲು ಸಾಧ್ಯ ಇಲ್ಲ ಅಥವಾ ಪರಮಾತ್ಮ ತಂದೆ ಈ ಜಗತ್ತಿನವರಿಗೆ ದುಃಖವನ್ನು ನೀಡಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೀವೇ ವಿಚಾರ ಮಾಡಿ. ಪರಮಾತ್ಮ ತಂದೆ ಸೃಷ್ಟಿಯನ್ನು ರಚನೆ ಮಾಡುತ್ತಾರೆ. ದುಃಖವನ್ನು ನೀಡುವುದಕ್ಕೋಸ್ಕರ ಪರಮಾತ್ಮ ತಂದೆ ಸೃಷ್ಟಿಯನ್ನು ರಚನೆ ಮಾಡುತ್ತಾರೇನು? ದುಃಖವನ್ನು ನೀಡುವುದಕ್ಕೋಸ್ಕರ ಪರಮಾತ್ಮ ತಂದೆ ಜಗತ್ತನ್ನು ರಚನೆ ಮಾಡುತ್ತಾರೇನು? ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ಸುಖವನ್ನು ನೀಡುವುದಕ್ಕೋಸ್ಕರ ಈ ಜಗತ್ತನ್ನು ರಚನೆ ಮಾಡುತ್ತೇನೆ.
ಆದರೆ ಈ ನಾಟಕ ಸುಖ ದುಃಖದ ನಾಟಕ ಆಗಿದೆ. ಈ ನಾಟಕದಲ್ಲಿ ಸುಖ ದುಃಖ ಎರಡೂ ಕೂಡ ಫಿಕ್ಸ್ ಆಗಿದೆ. ಈ ಸಮಯದಲ್ಲಿ ಮನುಷ್ಯರು ಬಹಳಷ್ಟು ದುಃಖಿಗಳಾಗಿದ್ದಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಯಾವಾಗ ಹೊಸ ಜಗತ್ತು ಅಂದರೆ ಹೊಸ ಸೃಷ್ಟಿ ಇರುತ್ತದೆಯೋ ಅಲ್ಲಿ ಸುಖ ಇರುತ್ತದೆ, ಹಳೆಯ ಸೃಷ್ಟಿಯಲ್ಲಿ ದುಃಖ ಇರುತ್ತದೆ. ಈ ಸಮಯದಲ್ಲಿ ಎಲ್ಲವೂ ಹಳೆಯದಾಗಿ ಬಿಟ್ಟಿದೆ. ಈ ಹಳೆಯ ಜಗತ್ತು ಜಡ್ಜಡೀಭೂತ ಸ್ಥಿತಿಯನ್ನು ತಲುಪಿದೆ. ಮೊದಲು ಪರಮಾತ್ಮ ತಂದೆ ಯಾವ ಸೃಷ್ಟಿಯನ್ನು ರಚನೆ ಮಾಡುತ್ತಾರೋ ಆ ಸೃಷ್ಟಿಗೆ ಸತೋಪ್ರಧಾನ ಸೃಷ್ಟಿ ಎಂದು ಕರೆಯಲಾಗುತ್ತದೆ. ಪರಮಾತ್ಮ ತಂದೆ ಸತೋಪ್ರಧಾನ ಜಗತ್ತನ್ನು ರಚನೆ ಮಾಡಿದಾಗ ಎಲ್ಲಾ ಮನುಷ್ಯರು ಬಹಳಷ್ಟು ಸುಖಿಗಳಾಗಿ ಇರುತ್ತಾರೆ. ಈಗ ಆ ದೇವತಾ ಧರ್ಮ ಪ್ರಾಯಲೋಪ ಆಗಿರುವ ಕಾರಣ ಯಾರ ಬುದ್ಧಿಯಲ್ಲೂ ಸುಖದ ಜಗತ್ತಿನ ಜ್ಞಾನ ಇಲ್ಲ. ಈಗ ಮಕ್ಕಳಿಗೆ ಗೊತ್ತಿದೆ, ಹೊಸ ಜಗತ್ತು ಸತ್ಯುಗ ಆಗಿತ್ತು. ಈ ಹಳೆಯ ಜಗತ್ತಿನಲ್ಲಿ ಎಲ್ಲರೂ ಇಚ್ಛೆಯನ್ನು ಇಟ್ಟುಕೊಂಡಿದ್ದಾರೆ. ಪರಮಾತ್ಮ ತಂದೆ ಬಂದು ಅವಶ್ಯವಾಗಿ ಹೊಸ ಜಗತ್ತನ್ನು ನಿರ್ಮಾಣ ಮಾಡುತ್ತಾರೆ ಎಂದು. ಪರಮಾತ್ಮ ತಂದೆ ಬಂದು ಹೊಸ ಜಗತ್ತನ್ನು ನಿರ್ಮಾಣ ಮಾಡುತ್ತಾರೆ ಅನ್ನುವ ಆಸೆ ಹಳೆಯ ಜಗತ್ತಿನಲ್ಲಿರುವ ಮನುಷ್ಯರ ಮನಸ್ಸಿನಲ್ಲಿ ಇದೆ. ಮೊದಲು ಪರಮಾತ್ಮ ತಂದೆ ಹೊಸ ಜಗತ್ತನ್ನು ರಚನೆ ಮಾಡುತ್ತಾರೆ. ಹೊಸ ಜಗತ್ತು ಅಥವಾ ಹೊಸ ಸೃಷ್ಟಿಯಲ್ಲಿ ಮೊದಲು ಜನಸಂಖ್ಯೆ ಬಹಳ ಕಡಿಮೆ ಇತ್ತು ಮತ್ತು ಎಲ್ಲರೂ ಬಹಳಷ್ಟು ಸುಖಿಗಳಾಗಿದ್ದರು. ಸತ್ಯುಗದಲ್ಲಿ ಸುಖಕ್ಕೆ ಅಂತ್ಯವೇ ಇರಲಿಲ್ಲ, ಸತ್ಯುಗದಲ್ಲಿ ಅಪಾರ ಸುಖ ಇತ್ತು. ಸತ್ಯುಗದ ಹೆಸರೇ ಸ್ವರ್ಗ, ವೈಕುಂಠ, ಹೊಸ ಜಗತ್ತಾಗಿದೆ. ಸ್ವರ್ಗದಲ್ಲಿ ಅವಶ್ಯವಾಗಿ ಹೊಸ ಮನುಷ್ಯರೇ ಇರುತ್ತಾರೆ. ಅಂದ ಮೇಲೆ ಅಂತಹ ದೇವಿ ದೇವತೆಗಳ ರಾಜಧಾನಿಯನ್ನು ಪರಮಾತ್ಮ ತಂದೆಯೇ ಸ್ಥಾಪನೆ ಮಾಡಿರಬೇಕು. ಈ ಕಲಿಯುಗದಲ್ಲಿ ಒಬ್ಬರೂ ರಾಜರಿಲ್ಲ, ಈ ಕಲಿಯುಗದಲ್ಲಿ ಎಲ್ಲರೂ ಕಂಗಾಲಾಗಿದ್ದಾರೆ. ಪುನಃ ಸತ್ಯುಗದಲ್ಲಿ ದೇವಿ ದೇವತೆಗಳ ರಾಜ್ಯ ಎಲ್ಲಿಂದ ಬಂತು? ಈ ಸೃಷ್ಟಿ ಹೇಗೆ ಪರಿವರ್ತನೆ ಆಯಿತು? ಈ ಕಲಿಯುಗಿ ಜಗತ್ತು ಹೇಗೆ ಪರಿವರ್ತನೆ ಆಯಿತು? ಈ ಯಾವ ಜ್ಞಾನದ ಮಾತಿನ ಬಗ್ಗೆಯೂ ಮನುಷ್ಯರಿಗೆ ಸ್ವಲ್ಪ ಕೂಡ ಗೊತ್ತಿಲ್ಲ. ಏಕೆಂದರೆ ಈ ಸಮಯದಲ್ಲಿ ಎಲ್ಲಾ ಮನುಷ್ಯರ ಬುದ್ಧಿ ಸಂಪೂರ್ಣ ಸತ್ತು ಹೋಗಿದೆ. ಆದ್ದರಿಂದ ಯಾವ ಜ್ಞಾನದ ಮಾತನ್ನು ಜನ ತಿಳಿದುಕೊಂಡಿಲ್ಲ. ಪರಮಾತ್ಮ ತಂದೆ ಬಂದು ಮಕ್ಕಳಿಗೆ ಸಂಪೂರ್ಣ ಜ್ಞಾನವನ್ನು ತಿಳಿಸುತ್ತಿದ್ದಾರೆ. ಮನುಷ್ಯರು ಮಾಲೀಕ ಆದಂತಹ ಪರಮಾತ್ಮ ತಂದೆಗೆ ದೋಷವನ್ನು ಹೊರಿಸುತ್ತಾರೆ. ಪರಮಾತ್ಮ ತಂದೆ ಸುಖ ದುಃಖ ಎರಡನ್ನೂ ನೀಡುತ್ತಾರೆ ಎಂದು ಪರಮಾತ್ಮ ತಂದೆಗೆ ದೋಷವನ್ನು ಹೊರಿಸುತ್ತಾರೆ. ಆದರೆ ಎಲ್ಲರೂ ಈಶ್ವರ ತಂದೆಯನ್ನು ನೆನಪು ಮಾಡುತ್ತಾರೆ. ಈಶ್ವರ ತಂದೆಯನ್ನು ನೆನಪು ಮಾಡುವಾಗ ಈಶ್ವರ ತಂದೆ ನೀವು ಬಂದು ನಮಗೆ ಸುಖ ಶಾಂತಿಯನ್ನು ನೀಡಿ ಎಂದು ಎಲ್ಲರೂ ಈಶ್ವರ ತಂದೆಯನ್ನು ಬೇಡುತ್ತಾರೆ. ನಮ್ಮನ್ನು ಮಧುರ ಮನೆಗೆ ಕರೆದುಕೊಂಡು ಹೋಗಿ ಎಂದು ಎಲ್ಲರೂ ಪರಮಾತ್ಮ ತಂದೆಯನ್ನು ಕರೆಯುತ್ತಾರೆ. ಪುನಃ ಪರಮಾತ್ಮ ತಂದೆ ಆ ಮಧುರ ಮನೆಯಿಂದ ಪಾತ್ರವನ್ನು ಅಭಿನಯ ಮಾಡಲು ಮಕ್ಕಳನ್ನು ಈ ಸೃಷ್ಟಿಗೆ ಕಳಿಸುತ್ತಾರೆ. ಕಲಿಯುಗದ ನಂತರ ಪುನಃ ಅವಶ್ಯವಾಗಿ ಸತ್ಯುಗ ಬರಲೇಬೇಕು. ಮನುಷ್ಯರು ಈಗ ರಾವಣನ ಮತದಂತೆ ನಡೆಯುತ್ತಿದ್ದಾರೆ. ಶ್ರೇಷ್ಠ ಮತ ಅಂದರೆ ಶ್ರೀಮತ ಆಗಿದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನೀಗ ನಿಮಗೆ ಸಹಜ ರಾಜಯೋಗವನ್ನು ಕಲಿಸುತ್ತಿದ್ದೇನೆ. ಈಗ ನಾನು ಯಾವುದೇ ಗೀತೆಯ ಶ್ಲೋಕವನ್ನು ಇಲ್ಲಿ ಕುಳಿತು ಹೇಳುತ್ತಿಲ್ಲ, ನೀವು ಗೀತೆಯ ಶ್ಲೋಕವನ್ನು ಹೇಳುತ್ತೀರಾ. ಪರಮಾತ್ಮ ತಂದೆ ಕುಳಿತು ಗೀತೆಯ ಶ್ಲೋಕವನ್ನು ಹೇಳುವುದನ್ನು ಕಲಿಸುತ್ತಾರೇನು? ನಾನು ನಿಮಗೆ ಸಹಜ ರಾಜಯೋಗವನ್ನು ಕಲಿಸುತ್ತೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಗೀತೆ, ಕವಿತೆ ಮುಂತಾದದ್ದನ್ನು ಓದಿ ಹೇಳುತ್ತಾರೇನು? ಮಕ್ಕಳಿಗೆ ಗೀತೆ, ಕವಿತೆಯನ್ನು ಕಲಿಸುತ್ತಾರೇನು? ಶಾಲೆಯಲ್ಲಿ ಶಿಕ್ಷಣವನ್ನು ಕಲಿಸಲಾಗುತ್ತದೆ. ಇಲ್ಲಿ ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸುತ್ತಿದ್ದೇನೆ, ರಾಜಯೋಗವನ್ನು ಕಲಿಸುತ್ತಿದ್ದೇನೆ. ಈಗ ಪರಮಾತ್ಮ ತಂದೆಯ ಜೊತೆ ಯೋಗವನ್ನು ಜೋಡಣೆ ಮಾಡಬೇಕು. ಈ ಸಮಯದಲ್ಲಿ ಪರಮಾತ್ಮ ತಂದೆಯ ಜೊತೆ ಯಾರೂ ಯೋಗವನ್ನು ಜೋಡಣೆ ಮಾಡಿಲ್ಲ. ಈಗ ಯಾರ ಬುದ್ಧಿ ಯೋಗವು ಪರಮಾತ್ಮ ತಂದೆಯ ಜೊತೆ ಜೋಡಣೆ ಆಗಿಲ್ಲ. ಎಲ್ಲರೂ ಪರಮಾತ್ಮ ತಂದೆಯನ್ನು ಮರೆತು ಬಿಟ್ಟಿದ್ದಾರೆ. ಪರಮಾತ್ಮ ತಂದೆಯನ್ನು ಮರೆಯುವುದೂ ಕೂಡ ಈ ನಾಟಕದಲ್ಲಿ ಫಿಕ್ಸ್ ಆಗಿದೆ. ಪರಮಾತ್ಮ ತಂದೆ ಪುನಃ ಬಂದು ಮಕ್ಕಳಿಗೆ ನೆನಪನ್ನು ಮಾಡಿಸುತ್ತಿದ್ದಾರೆ, ನಾನು ನಿಮ್ಮ ತಂದೆಯಾಗಿದ್ದೇನೆ ಎಂದು. ಪರಮಾತ್ಮ ತಂದೆ ನಿರಾಕಾರ ತಂದೆಯಾಗಿದ್ದಾರೆ ಎಂದು ಎಲ್ಲರೂ ಒಪ್ಪಿಕೊಳ್ಳುತ್ತಾರೆ. ಅಂದ ಮೇಲೆ ನೀವೆಲ್ಲರೂ ಪರಮಾತ್ಮ ತಂದೆಗೆ ನಿರಾಕಾರಿ ಮಕ್ಕಳೇ ಆಗಿದ್ದೀರಾ. ಪರಮಾತ್ಮ ತಂದೆ ನಿರಾಕಾರ ತಂದೆ ಅಂದ ಮೇಲೆ ಮಕ್ಕಳಾದ ನಾವೆಲ್ಲರೂ ನಿರಾಕಾರಿ ಮಕ್ಕಳೇ ಆಗಿದ್ದೇವೆ. ನಿರಾಕಾರಿ ಆತ್ಮರೇ ನಾವಾಗಿದ್ದೇವೆ. ನಿರಾಕಾರಿ ಆತ್ಮರಾದ ನಾವು ಪುನಃ ಈ ಸೃಷ್ಟಿಗೆ ಪಾತ್ರವನ್ನು ಅಭಿನಯ ಮಾಡಲು ಬರುತ್ತೇವೆ. ಎಲ್ಲಾ ನಿರಾಕಾರಿ ಆತ್ಮರು ನಿರಾಕಾರಿ ಜಗತ್ತಿನಲ್ಲೇ ನಿವಾಸವನ್ನು ಮಾಡುತ್ತೇವೆ. ನಿರಾಕಾರಿ ಜಗತ್ತು ಸರ್ವಶ್ರೇಷ್ಠ ಜಗತ್ತಾಗಿದೆ. ನಂತರ ಈ ಸಾಕಾರಿ ಜಗತ್ತಿಗೆ ನಾವೆಲ್ಲರೂ ಪಾತ್ರವನ್ನು ಅಭಿನಯ ಮಾಡುತ್ತೇವೆ.
ನಿರಾಕಾರಿ ಜಗತ್ತು ಸರ್ವಶ್ರೇಷ್ಠ ಜಗತ್ತಾಗಿದೆ. ನಂತರ ಸಾಕಾರಿ ಜಗತ್ತಿದೆ, ನಂತರ ಆಕಾರಿ ಜಗತ್ತಿದೆ. ನಿರಾಕಾರಿ ಜಗತ್ತು ಸಂಪೂರ್ಣ ಮೇಲಿರುವಂತಹ ಜಗತ್ತಾಗಿದೆ. ನಿರಾಕಾರಿ ಜಗತ್ತು ಮೂರನೇ ಫ್ಲೋರ್ನಲ್ಲಿ ಇದೆ. ಪರಮಾತ್ಮ ತಂದೆ ಸಮ್ಮುಖದಲ್ಲಿ ಕುಳಿತು ಮಕ್ಕಳಿಗೆ ಈ ಎಲ್ಲಾ ಜ್ಞಾನದ ಮಾತನ್ನು ತಿಳಿಸುತ್ತಿದ್ದಾರೆ. ನಾವೆಲ್ಲರೂ ಆ ನಿರಾಕಾರಿ ಜಗತ್ತಿನ ನಿವಾಸಿಗಳೇ ಆಗಿದ್ದೇವೆ. ಯಾವಾಗ ಹೊಸ ಜಗತ್ತಿತ್ತು ಅಲ್ಲಿ ಒಂದೇ ಧರ್ಮ ಇತ್ತು. ಹೊಸ ಜಗತ್ತಿಗೆ ಸ್ವರ್ಗ ಎಂದು ಕರೆಯಲಾಗುತ್ತದೆ. ಈಗ ಪರಮಾತ್ಮ ತಂದೆಗೆ ಸ್ವರ್ಗದ ರಚಯಿತ ತಂದೆ ಎಂದು ಕರೆಯಲಾಗುತ್ತದೆ. ಕಲಿಯುಗ ಕಂಸಪುರಿಯಾಗಿದೆ, ಸತ್ಯುಗ ಕೃಷ್ಣಪುರಿಯಾಗಿದೆ. ಅಂದ ಮೇಲೆ ನೀವೀಗ ಎಲ್ಲರನ್ನೂ ಕೇಳಬೇಕು, ನೀವು ಕೃಷ್ಣಪುರಿಗೆ ಹೋಗಬೇಕು ಎಂದು ಬಯಸುತ್ತೀರಾ ಎಂದು. ಒಂದು ವೇಳೆ ನೀವು ಕೃಷ್ಣಪುರಿಗೆ ಹೋಗಬೇಕು ಎಂದು ಬಯಸುತ್ತೀರಾ ಅಂದರೆ ಮೊದಲು ನೀವು ಪವಿತ್ರರಾಗಿ. ಈಗ ನಾವು ದುಃಖಧಾಮದಿಂದ ಸುಖಧಾಮಕ್ಕೆ ಹೋಗುವುದಕ್ಕೋಸ್ಕರ ತಯಾರಿಯನ್ನು ಮಾಡಿಕೊಳ್ಳುತ್ತಿದ್ದೇವೆ. ನೀವು ಕೂಡ ದುಃಖಧಾಮದಿಂದ ಸುಖಧಾಮಕ್ಕೆ ಹೋಗುವುದಕ್ಕೋಸ್ಕರ ತಯಾರಿಯನ್ನು ಮಾಡಿಕೊಳ್ಳಿ ಎಂದು ನೀವು ಎಲ್ಲರಿಗೂ ಹೇಳಬೇಕು. ಸುಖಧಾಮಕ್ಕೆ ಹೋಗುವುದಕ್ಕೋಸ್ಕರ ಅವಶ್ಯವಾಗಿ ವಿಕಾರವನ್ನು ತ್ಯಾಗ ಮಾಡಬೇಕಾಗಿದೆ. ಇದು ಎಲ್ಲರ ಅಂತಿಮ ಜನ್ಮ ಆಗಿದೆ. ಈಗ ಎಲ್ಲರೂ ವಾಪಸ್ ಮನೆಗೆ ಹೋಗಬೇಕಾಗಿದೆ. 5000 ವರ್ಷದ ಮೊದಲು ಕೂಡ ಮಹಾಬಾರಿ ಮಹಾಭಾರತ ಯುದ್ಧ ನಡೆದಿತ್ತು ಅನ್ನುವುದನ್ನು ನೀವೀಗ ಮರೆತು ಬಿಟ್ಟಿದ್ದೀರೇನು? ಮಹಾಬಾರಿ ಮಹಾಭಾರತ ಯುದ್ಧದ ಮೂಲಕ ಎಲ್ಲಾ ಧರ್ಮಗಳ ವಿನಾಶ ಆಗಿತ್ತು ಮತ್ತು ಒಂದು ಧರ್ಮದ ಸ್ಥಾಪನೆ ಆಗಿತ್ತು. ಸತ್ಯುಗದಲ್ಲಿ ದೇವಿ ದೇವತೆಗಳೇ ನಿವಾಸವನ್ನು ಮಾಡುತ್ತಿದ್ದರು. ಕಲಿಯುಗದಲ್ಲಿ ದೇವತೆಗಳು ಇಲ್ಲ. ಈಗ ಇದು ರಾವಣ ರಾಜ್ಯ ಆಗಿದೆ. ಈ ಸಮಯದ ಮನುಷ್ಯರು ಅಸುರಿ ಮನುಷ್ಯರಾಗಿದ್ದಾರೆ. ಈ ಅಸುರಿ ಮನುಷ್ಯರನ್ನು ಪುನಃ ದೇವತೆಯನ್ನಾಗಿ ಮಾಡಬೇಕು. ಅಸುರಿ ಮನುಷ್ಯರನ್ನು ದೇವತೆಯನ್ನಾಗಿ ಮಾಡಲು ಪರಮಾತ್ಮ ತಂದೆ ಅಸುರಿ ಜಗತ್ತಿನಲ್ಲಿ ಬರುತ್ತಾರೋ ಅಥವಾ ದೈವಿ ಜಗತ್ತಿನಲ್ಲಿ ಬರುತ್ತಾರೋ? ಪರಮಾತ್ಮ ತಂದೆ ಅಸುರಿ ಜಗತ್ತು ಮತ್ತು ದೈವಿ ಜಗತ್ತಿನ ಮಧ್ಯದ ಸಂಗಮ ಯುಗದಲ್ಲಿ ಬರುತ್ತಾರೆ. ಅಸುರಿ ಜಗತ್ತು ಮತ್ತು ದೈವಿ ಜಗತ್ತು ಎರಡರ ಮಧ್ಯದ ಸಂಗಮ ಯುಗದಲ್ಲಿ ಪರಮಾತ್ಮ ತಂದೆ ಬರುತ್ತಾರೆ. ಗಾಯನ ಕೂಡ ಇದೆ. ಕಲ್ಪ ಕಲ್ಪದ ಕಲ್ಪದ ಸಂಗಮ ಯುಗದಲ್ಲಿ ನಾನು ಬರುತ್ತೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ಪರಮಾತ್ಮ ತಂದೆ ಈಗ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ನಾವೀಗ ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆಯಬೇಕು ಎಂದು. ಈಗ ಮಕ್ಕಳಾದ ನೀವು ಈಶ್ವರನ ಶ್ರೀಮತದಂತೆ ನಡೆಯಬೇಕು ಎಂದು ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನೀಗ ಮಾರ್ಗದರ್ಶಕಾಗಿ ಮಕ್ಕಳಾದ ನಿಮ್ಮನ್ನು ವಾಪಸ್ ಕರೆದುಕೊಂಡು ಹೋಗುವುದಕ್ಕೋಸ್ಕರ ಬಂದಿದ್ದೇನೆ. ಆದ್ದರಿಂದ ಪರಮಾತ್ಮ ತಂದೆಗೆ ಕಾಲರ ಕಾಲ ಎಂದು ಕರೆಯುತ್ತೇವೆ. ಕಲ್ಪದ ಮೊದಲು ಕೂಡ ಮಹಾಬಾರಿ ಮಹಾಭಾರತ ಯುದ್ಧ ನಡೆದಿತ್ತು. ಆ ಯುದ್ಧದ ಮೂಲಕ ಸ್ವರ್ಗದ ಬಾಗಿಲು ತೆರೆದಿತ್ತು. ಆದರೆ ಎಲ್ಲರೂ ಸ್ವರ್ಗಕ್ಕೆ ಹೋಗಲು ಸಾಧ್ಯ ಇಲ್ಲ. ದೇವಿ ದೇವತೆಗಳು ಮಾತ್ರ ಸ್ವರ್ಗದಲ್ಲಿ ನಿವಾಸವನ್ನು ಮಾಡುತ್ತಾರೆ. ದೇವತೆಗಳನ್ನು ಬಿಟ್ಟು ಬೇರೆಯವರು ಸ್ವರ್ಗಕ್ಕೆ ಹೋಗಲು ಸಾಧ್ಯ ಇಲ್ಲ. ಉಳಿದ ಎಲ್ಲಾ ಆತ್ಮರು ಶಾಂತಿಧಾಮದಲ್ಲಿ ನಿವಾಸವನ್ನು ಮಾಡುತ್ತಿದ್ದರು. ನಿರ್ವಾಣ ಧಾಮದ ಮಾಲೀಕ ಆದಂತಹ ನಾನೀಗ ಬಂದಿದ್ದೇನೆ ಎಲ್ಲರನ್ನು ನಿರ್ವಾಣ ಧಾಮಕ್ಕೆ ಕರೆದುಕೊಂಡು ಹೋಗಲು ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ಈಗ ನೀವೆಲ್ಲರೂ ರಾವಣನ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಂಡು ವಿಕಾರಿಗಳಾಗಿ ಬಿಟ್ಟಿದ್ದೀರಾ, ಕೊಳಕಾಗಿ ಬಿಟ್ಟಿದ್ದೀರಾ, ಅಸುರಿ ಗುಣವುಳ್ಳವರಾಗಿದ್ದೀರಾ. ಕಾಮವಿಕಾರ ನಂಬರ್ 1 ಕೊಳಕನ್ನಾಗಿ ಮಾಡುವ ವಿಕಾರ ಆಗಿದೆ. ಕಾಮವಿಕಾರ ನಮ್ಮೆಲ್ಲರನ್ನು ನಂಬರ್ 1 ಕೊಳಕನ್ನಾಗಿ ಮಾಡುತ್ತದೆ. ನಂತರ ಕ್ರೋಧದ ವಿಕಾರ ಕೂಡ ನಮ್ಮೆಲ್ಲರನ್ನು ಕೊಳಕನ್ನಾಗಿ ಮಾಡುತ್ತದೆ. ನಂತರ ಲೋಭ ಕೂಡ ನಮ್ಮೆಲ್ಲರನ್ನು ಕೊಳಕನ್ನಾಗಿ ಮಾಡುತ್ತದೆ. ಈ ರೀತಿ ನಂಬರ್ 1 ಎಲ್ಲರೂ ವಿಕಾರಕ್ಕೆ ವಶ ಆಗಿ ಕೊಳಕಾಗಿದ್ದೀರಾ. ಇನ್ನು ಉಳಿದ ಎಲ್ಲಾ ವಿಕಾರಗಳು ನಂಬರ್ 1 ನಮ್ಮನ್ನು ಕೊಳಕನ್ನಾಗಿ ಮಾಡುತ್ತದೆ. ಈಗ ಸಂಪೂರ್ಣ ಜಗತ್ತಿನಿಂದ ನಾವು ನಷ್ಟಮೋಹಿಗಳಾಗಬೇಕು. ಆಗ ನಾವು ಸ್ವರ್ಗಕ್ಕೆ ಹೋಗಲು ಸಾಧ್ಯ. ಹೇಗೆ ಲೌಕಿಕ ತಂದೆ ಹದ್ದಿನ ಮನೆಯನ್ನು ಕಟ್ಟಿಸುತ್ತಾರೆ, ತಂದೆ ಮನೆಯನ್ನು ಕಟ್ಟುವಾಗ ಮಕ್ಕಳ ಬುದ್ಧಿಯೋಗ ಮನೆಯ ಜೊತೆ ಜೋಡಣೆ ಆಗುತ್ತದೆ. ಮಕ್ಕಳು ತಂದೆಗೆ ಹೇಳುತ್ತಾರೆ, ಮನೆಯನ್ನು ಈ ರೀತಿ ಕಟ್ಟಿಸಿ, ಮನೆಯಲ್ಲಿ ಇಂತಿಂತಹ ಸ್ಥಾನವನ್ನು ನಿರ್ಮಾಣ ಮಾಡಿ, ಚೆನ್ನಾಗಿ ಮನೆಯನ್ನು ಕಟ್ಟಿಸಿ ಎಂದು. ಅದೇ ರೀತಿ ಬೇಹದ್ದಿನ ತಂದೆ ಹೇಳುತ್ತಾರೆ, ನಾನು ನಿಮಗೋಸ್ಕರ ಬಹಳ ಸುಂದರವಾದ ಹೊಸ ಜಗತ್ತಾದ ಸ್ವರ್ಗವನ್ನು ನಿರ್ಮಾಣ ಮಾಡುತ್ತಿದ್ದೇನೆ. ಅಂದ ಮೇಲೆ ಈಗ ನಿಮ್ಮ ಬುದ್ಧಿಯೋಗ ಹಳೆಯ ಜಗತ್ತಿನಿಂದ ದೂರ ಆಗಬೇಕು. ಈ ಹಳೆಯ ಜಗತ್ತಿನಲ್ಲಿ ಅಂತಹ ಯಾವ ವಸ್ತು ಇದೆ ನೀವು ನೆನಪು ಮಾಡಲು? ಈ ಹಳೆಯ ಜಗತ್ತಿನಲ್ಲಿ ಏನೂ ಇಲ್ಲ. ಈ ದೇಹ ಕೂಡ ಹಳೆಯದಾಗಿದೆ. ಆತ್ಮದಲ್ಲೂ ಕೂಡ ಕಲ್ಮಶ ಸೇರಿಕೊಂಡಿದೆ. ನೀವು ಯೋಗದಲ್ಲಿ ಸ್ಥಿತ ಆದಾಗ ಮಾತ್ರ ಆತ್ಮದ ಕಲ್ಮಶ ಸಮಾಪ್ತಿಯಾಗುತ್ತದೆ. ನೀವು ಯೋಗವನ್ನು ಮಾಡಿದಾಗ ಜ್ಞಾನ ಧಾರಣೆ ಆಗುತ್ತದೆ. ಇಲ್ಲಿ ಪರಮಾತ್ಮ ತಂದೆ ಮಕ್ಕಳ ಸಮ್ಮುಖದಲ್ಲಿ ಭಾಷಣವನ್ನು ಮಾಡುತ್ತಿದ್ದಾರೆ. ಹೇ ಮಕ್ಕಳೇ, ಆತ್ಮರಾದ ನೀವೆಲ್ಲರೂ ನನ್ನ ರಚನೆ ಆಗಿದ್ದೀರಾ.
ಆತ್ಮದ ಸ್ವರೂಪದಲ್ಲಿ ನೀವೆಲ್ಲರೂ ಸೋದರ ಸೋದರರಾಗಿದ್ದೀರಾ. ಈಗ ನೀವೆಲ್ಲರೂ ನನ್ನ ಬಳಿ ವಾಪಸ್ ಮನೆಗೆ ಬರಬೇಕು. ಈಗ ಎಲ್ಲರೂ ತಮೋಪ್ರಧಾನ ಆಗಿದ್ದೀರಾ, ಏಕೆಂದರೆ ಇದು ರಾವಣ ರಾಜ್ಯ ಆಗಿದೆ. ಇದು ರಾವಣ ರಾಜ್ಯ ಅನ್ನುವುದು ಮೊದಲು ನಿಮಗೆ ಗೊತ್ತಿರಲಿಲ್ಲ. ರಾವಣ ರಾಜ್ಯ ಯಾವಾಗ ಆರಂಭ ಆಗುತ್ತದೆ, ರಾವಣ ರಾಜ್ಯ ಯಾವಾಗ ಸ್ಥಾಪನೆ ಆಗುತ್ತದೆ ಅನ್ನುವುದು ಕೂಡ ನಿಮಗೆ ಗೊತ್ತಿರಲಿಲ್ಲ. ಸತ್ಯುಗದಲ್ಲಿ ಎಲ್ಲರೂ 16 ಕಲಾ ಸಂಪೂರ್ಣರಾಗಿರುತ್ತಾರೆ. ನಂತರ ತ್ರೇತಾಯುಗದಲ್ಲಿ 14 ಕಲೆ ಉಳ್ಳವರಾಗುತ್ತಾರೆ. ಅಂದರೆ ತಕ್ಷಣ ಯಾರೂ ಕಲಾಹೀನರಾಗಲು ಸಾಧ್ಯ ಇಲ್ಲ. ತಕ್ಷಣ 2 ಕಲೆ ಯಾರ ಜೀವನದಲ್ಲೂ ಕಡಿಮೆ ಆಗಲು ಸಾಧ್ಯ ಇಲ್ಲ. ನಿಧಾನ ನಿಧಾನವಾಗಿ ಎಲ್ಲರೂ ಕೆಳಗಡೆ ಇಳಿಯುತ್ತಾ ಬರುತ್ತಾರೆ. ಈಗ ಮನುಷ್ಯರಲ್ಲಿ ಯಾವ ಕಲೆಯೂ ಇಲ್ಲ, ಎಲ್ಲರಿಗೂ ಸಂಪೂರ್ಣ ಗ್ರಹಣ ಹಿಡಿದು ಬಿಟ್ಟಿದೆ. ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೀವೀಗ ದಾನವನ್ನು ನೀಡಿ, ಆಗ ಗ್ರಹಣ ಬಿಟ್ಟು ಹೋಗುತ್ತದೆ. ಪಂಚವಿಕಾರದ ದಾನವನ್ನು ನೀಡಿ, ಆಗ ನೀವು ಗ್ರಹಣದಿಂದ ಮುಕ್ತ ಆಗುತ್ತೀರಾ. ಈಗ ನಾನು ಯಾವ ಪಾಪವನ್ನೂ ಮಾಡುವುದಿಲ್ಲ ಎಂದು ಪಂಚವಿಕಾರವನ್ನು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ದಾನವಾಗಿ ನೀಡಬೇಕು. ಭಾರತದ ನಿವಾಸಿಗಳು ರಾವಣನನ್ನು ಸುಡುತ್ತಾರೆ, ಆದರೆ ಈಗ ಈ ಜಗತ್ತೇ ರಾವಣ ರಾಜ್ಯ ಆಗಿದೆ. ರಾವಣ ರಾಜ್ಯ ಎಂದು ಯಾವುದಕ್ಕೆ ಕರೆಯುತ್ತಾರೆ, ರಾಮರಾಜ್ಯ ಎಂದು ಯಾವುದಕ್ಕೆ ಕರೆಯುತ್ತಾರೆ ಅನ್ನುವುದು ಜಗತ್ತಿನ ಜನರಿಗೆ ಗೊತ್ತಿಲ್ಲ. ಎಲ್ಲರೂ ಹೇಳುತ್ತಾರೆ ರಾಮರಾಜ್ಯ ಸ್ಥಾಪನೆ ಆಗಬೇಕು ಎಂದು. ಹೊಸ ಭಾರತ ರಾಮರಾಜ್ಯ ಆಗಿದೆ. ಹೊಸ ಜಗತ್ತಿನಲ್ಲಿ ಯಾವಾಗ ಹೊಸ ಭಾರತ ಇರುತ್ತದೆ ಅನ್ನುವುದು ಒಬ್ಬರಿಗೂ ಗೊತ್ತಿಲ್ಲ. ಎಲ್ಲರೂ ಈಗ ಸ್ಮಶಾನದಲ್ಲಿ ಮಲಗಿ ಬಿಟ್ಟಿದ್ದಾರೆ. ಈಗ ಮಕ್ಕಳಾದ ನಿಮ್ಮನ್ನು ಪರಮಾತ್ಮ ತಂದೆ ಜಾಗೃತರನ್ನಾಗಿ ಮಾಡುತ್ತಿದ್ದಾರೆ. ಈಗ ಮಕ್ಕಳಿಗೆ ಸತ್ಯುಗದ ವೃಕ್ಷ ಸಮ್ಮುಖದಲ್ಲೇ ಕಾಣಿಸುತ್ತಿದೆ. ಈ ಸಮಯದಲ್ಲಿ, ಈ ಕಲಿಯುಗದಲ್ಲಿ ಯಾರೂ ದೇವತೆಗಳಿಲ್ಲ. ಪರಮಾತ್ಮ ತಂದೆ ಬಂದು ಸಂಪೂರ್ಣ ಜ್ಞಾನವನ್ನು ತಿಳಿಸುತ್ತಿದ್ದಾರೆ. ಪರಮಾತ್ಮ ತಂದೆ ನಮಗೆ ಮಾತ್ಪಿತ ಆಗಿದ್ದಾರೆ. ಸ್ಥೂಲದಲ್ಲೂ ಕೂಡ ಇಲ್ಲಿ ಪುನಃ ಬ್ರಹ್ಮ ತಂದೆ ಮತ್ತು ಮಮ್ಮ ಮಾತ್ಪಿತ ಆಗಿದ್ದಾರೆ. ನೀವೀಗ ಪರಮಾತ್ಮ ತಂದೆಗೆ ಮಾತ್ಪಿತ ಎಂದು ಗಾಯನವನ್ನು ಮಾಡುತ್ತೀರಾ. ಸತ್ಯುಗದಲ್ಲಿ ಈ ರೀತಿ ಪರಮಾತ್ಮ ತಂದೆಗೆ ನೀವು ಮಾತ್ಪಿತ ಆಗಿದ್ದೀರಾ ಎಂದು ಗಾಯನವನ್ನು ಮಾಡುವುದಿಲ್ಲ. ಸತ್ಯುಗದಲ್ಲಿ ಕೃಪೆಯ ಮಾತೇ ಇಲ್ಲ. ಇಲ್ಲಿ ನಾವು ಮಾತ್ಪಿತ ಆದಂತಹ ಪರಮಾತ್ಮ ತಂದೆಗೆ ಮಕ್ಕಳಾಗಿ ಪುನಃ ಸತ್ಯುಗಕ್ಕೆ ಯೋಗ್ಯರಾಗಬೇಕಾಗುತ್ತದೆ. ಪರಮಾತ್ಮ ತಂದೆ ಮಕ್ಕಳಿಗೆ ಸ್ಮೃತಿಯನ್ನು ತಂದುಕೊಡುತ್ತಿದ್ದಾರೆ. ಹೇ ಭಾರತದ ನಿವಾಸಿಗಳೇ, ನೀವೀಗ ನನ್ನನ್ನು ಮರೆತು ಬಿಟ್ಟಿದ್ದೀರಾ. ನೀವೇ ದೇವತೆಗಳಾಗಿದ್ದೀರಿ, ನೀವೇ ಬಹಳಷ್ಟು ಧನವಂತರು, ಶ್ರೀಮಂತರಾಗಿದ್ದೀರಿ, ನೀವು ಬಹಳಷ್ಟು ತಿಳುವಳಿಕೆ ಉಳ್ಳವರು, ಬುದ್ಧಿವಂತರಾಗಿದ್ದೀರಿ ಅನ್ನುವುದನ್ನು ನೀವೀಗ ಮರೆತು ಬಿಟ್ಟಿದ್ದೀರಾ. ಈಗ ನೀವು ತಿಳುವಳಿಕೆಹೀನರಾಗಿ ಸಂಪೂರ್ಣ ದಿವಾಳಿಯಾಗಿ ಬಿಟ್ಟಿದ್ದೀರಾ. ಮಾಯೆ ನಿಮ್ಮನ್ನು ಇಷ್ಟೊಂದು ತಿಳುವಳಿಕೆಹೀನರನ್ನಾಗಿ ಮಾಡಿದೆ. ಮಾಯಾ ರಾವಣ ನಿಮ್ಮನ್ನು ಇಷ್ಟೊಂದು ಬುದ್ಧಿಹೀನರನ್ನಾಗಿ ಮಾಡಿದ್ದಾನೆ. ಆದ್ದರಿಂದ ಎಲ್ಲರೂ ರಾವಣನನ್ನು ಸುಡುತ್ತಾರೆ. ಶತ್ರುವಿನ ಮೂರ್ತಿಯನ್ನು ನಿರ್ಮಾಣ ಮಾಡಿ ಶತ್ರುವನ್ನು ಎಲ್ಲರೂ ಸುಡುತ್ತಾರೆ ತಾನೆ. ಈಗ ಮಕ್ಕಳಿಗೆ ಎಷ್ಟೊಂದು ಜ್ಞಾನ ಸಿಗುತ್ತಾ ಇದೆ, ಆದರೆ ಮಕ್ಕಳು ಜ್ಞಾನದ ಬಗ್ಗೆ ವಿಚಾರ ಸಾಗರ ಮಂಥನವನ್ನು ಮಾಡುವುದೇ ಇಲ್ಲ. ಮಕ್ಕಳ ಬುದ್ಧಿ ಬೇರೆ ಬೇರೆ ಕಡೆ ಅಲೆದಾಡುತ್ತಿರುತ್ತದೆ. ಆದ್ದರಿಂದ ಭಾಷಣವನ್ನು ಮಾಡುವಾಗ ಮುಖ್ಯ ಮುಖ್ಯ ಪಾಯಿಂಟ್ಸ್ ಅನ್ನು ಮಕ್ಕಳು ಮರೆತು ಬಿಡುತ್ತಾರೆ. ಸಂಪೂರ್ಣ ಜ್ಞಾನವನ್ನು ಮಕ್ಕಳು ತಿಳಿಸುವುದೇ ಇಲ್ಲ. ನೀವೀಗ ಎಲ್ಲರಿಗೂ ಪರಮಾತ್ಮ ತಂದೆಯ ಸಂದೇಶವನ್ನು ತಿಳಿಸಬೇಕು. ಈಗ ಪರಮಾತ್ಮ ತಂದೆ ಬಂದಿದ್ದಾರೆ. ಮಹಾಭಾರಿ ಮಹಾಭಾರತ ಯುದ್ಧ ನಮ್ಮ ಸಮ್ಮುಖದಲ್ಲೇ ಇದೆ. ಈಗ ಎಲ್ಲರೂ ವಾಪಸ್ ಮನೆಗೆ ಹೋಗಬೇಕು. ಈಗ ಸ್ವರ್ಗ ಸ್ಥಾಪನೆ ಆಗುತ್ತಾ ಇದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ದೇಹ ಸಹಿತ ದೇಹದ ಎಲ್ಲಾ ಸಂಬಂಧವನ್ನು ಮರೆತು ನೀವೀಗ ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ. ಇನ್ನು ಇಸ್ಲಾಮಿಗಳು, ಬೌದ್ಧಿಗಳು ಎಲ್ಲರೂ ಪರಸ್ಪರ ಸಹೋದರ ಸಹೋದರರಾಗಿದ್ದಾರೆ ಎಂದು ನೀವೀಗ ಹೇಳಬಾರದು, ಏಕೆಂದರೆ ಇದೆಲ್ಲ ದೇಹದ ಧರ್ಮ ಆಗಿದೆ. ಇನ್ನು ಎಷ್ಟೆಲ್ಲ ಆತ್ಮರು ಈ ಸೃಷ್ಟಿಯಲ್ಲಿ ಇದ್ದಾರೋ ಎಲ್ಲರೂ ಒಬ್ಬ ಪರಮಾತ್ಮ ತಂದೆಯ ಸಂತಾನರೇ ಆಗಿದ್ದಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಈ ಎಲ್ಲಾ ದೇಹದ ಧರ್ಮವನ್ನು ತ್ಯಾಗ ಮಾಡಿ ಈಗ ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ. ಪರಮಾತ್ಮ ತಂದೆ ಮಕ್ಕಳಿಗೆ ಸಂದೇಶವನ್ನು ನೀಡುತ್ತಿದ್ದಾರೆ. ಶಿವತಂದೆಯ ಸಂದೇಶವನ್ನು ನೀವೀಗ ಎಲ್ಲರಿಗೂ ತಿಳಿಸಬೇಕು. ಶಿವತಂದೆಯ ಸಂದೇಶವನ್ನು ಎಲ್ಲರಿಗೂ ತಿಳಿಸುವುದಕ್ಕೋಸ್ಕರ ನಾವು ಶಿವ ಜಯಂತಿಯನ್ನು ಆಚರಣೆ ಮಾಡುತ್ತೇವೆ. ಬ್ರಹ್ಮ ಕುಮಾರ್ ಬ್ರಹ್ಮ ಕುಮಾರಿಯರಾದ ನಾವು ಶಿವನಿಗೆ ಮೊಮ್ಮಕ್ಕಳಾಗಿದ್ದೇವೆ. ಈಗ ಪರಮಾತ್ಮ ತಂದೆಯ ಮೂಲಕ ನಮಗೆ ಸ್ವರ್ಗದ ರಾಜ್ಯದ ಆಸ್ತಿ ಸಿಗುತ್ತಾ ಇದೆ. ಪರಮಾತ್ಮ ತಂದೆ ನಮಗೆ ಮನ್ಮನಾಭವ ಅನ್ನುವ ಸಂದೇಶವನ್ನು ನೀಡುತ್ತಿದ್ದಾರೆ. ಈ ಯೋಗದ ಅಗ್ನಿಯ ಮೂಲಕ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ. ನೀವೀಗ ಅಶರೀರಿಯಾಗಿ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ
ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ರಾತ್ರಿ ಕ್ಲಾಸ್ ಈಗ ನೀವೆಲ್ಲರೂ ಸ್ಥೂಲ ವತನ, ಸೂಕ್ಷ್ಮ ವತನ ಮತ್ತು ಮೂಲ ವತನದ ಬಗ್ಗೆ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೀರಾ. ಕೇವಲ ಬ್ರಾಹ್ಮಣರಾದ ನೀವು ಮಾತ್ರ ಈ ಜ್ಞಾನವನ್ನು ಪಡೆದುಕೊಳ್ಳುತ್ತೀರಾ. ದೇವತೆಗಳಿಗೆ ಈ ಜ್ಞಾನದ ಅವಶ್ಯಕತೆ ಇಲ್ಲ. ಈಗ ನಿಮಗೆ ಸಂಪೂರ್ಣ ವಿಶ್ವದ ಜ್ಞಾನ ಗೊತ್ತಾಗಿದೆ. ಈಗ ನಿಮ್ಮ ಬುದ್ಧಿಯಲ್ಲಿ ಸಂಪೂರ್ಣ ಸೃಷ್ಟಿಯ ಜ್ಞಾನ ಇದೆ. ಮೊದಲು ನಾವು ಶೂದ್ರ ವರ್ಣದಲ್ಲಿ ಇದ್ದೆವು, ಈಗ ಪುನಃ ಬ್ರಹ್ಮಕುಮಾರ್ ಬ್ರಹ್ಮಕುಮಾರಿಯಾಗಿದ್ದೇವೆ. ಈಗ ಈ ಜ್ಞಾನವನ್ನು ನೀವು ಎಲ್ಲರಿಗೂ ನೀಡುತ್ತಿದ್ದೀರಾ. ಈ ಜ್ಞಾನದ ಮೂಲಕ ದೈವಿ ರಾಜ್ಯ ಸ್ಥಾಪನೆ ಆಗುತ್ತಾ ಇದೆ. ಪರಮಾತ್ಮ ತಂದೆ ಬಂದು ಬ್ರಾಹ್ಮಣ ಕುಲ, ಸೂರ್ಯವಂಶಿ ಕುಲ, ಚಂದ್ರವಂಶಿ ಕುಲವನ್ನು ಸ್ಥಾಪನೆ ಮಾಡುತ್ತಾರೆ. ಸಂಗಮ ಯುಗದಲ್ಲೇ ಪರಮಾತ್ಮ ತಂದೆ ಸತ್ಯುಗವನ್ನು ಸ್ಥಾಪನೆ ಮಾಡುತ್ತಿದ್ದಾರೆ. ನೀವೇ ಮೊದಲು ಶೂದ್ರ ವರ್ಣದಲ್ಲಿ ಇದ್ದೀರಿ, ಈಗ ಪುನಃ ಬ್ರಹ್ಮಕುಮಾರ್ ಆಗಿದ್ದೀರಾ. ಪರಮಾತ್ಮ ತಂದೆ ನಿಮಗೆ ಈ ಜ್ಞಾನವನ್ನು ನೀಡುತ್ತಾರೆ. ಈ ಜ್ಞಾನದ ಮೂಲಕ ಈಗ ದೈವಿ ರಾಜ್ಯ ಸ್ಥಾಪನೆ ಆಗುತ್ತಾ ಇದೆ. ಪರಮಾತ್ಮ ತಂದೆ ಬಂದು ಬ್ರಾಹ್ಮಣ ಕುಲ, ಸೂರ್ಯವಂಶಿ ಕುಲ, ಚಂದ್ರವಂಶಿ ಕುಲವನ್ನು ಸ್ಥಾಪನೆ ಮಾಡುತ್ತಾರೆ. ಪರಮಾತ್ಮ ತಂದೆ ಸಂಗಮ ಯುಗದಲ್ಲೇ ಬ್ರಾಹ್ಮಣ ಕುಲ, ಸೂರ್ಯವಂಶಿ ಕುಲ, ಚಂದ್ರವಂಶಿ ಕುಲವನ್ನು ಸ್ಥಾಪನೆ ಮಾಡುತ್ತಾರೆ. ಅನ್ಯ ಧರ್ಮದವರು ತಕ್ಷಣ ರಾಜ್ಯವನ್ನು ಸ್ಥಾಪನೆ ಮಾಡುವುದಿಲ್ಲ. ಅನ್ಯ ಧರ್ಮ ಸ್ಥಾಪಕರಿಗೆ ಗುರು ಎಂದು ಕರೆಯಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆ ಬಂದು ಧರ್ಮವನ್ನು ಸ್ಥಾಪನೆ ಮಾಡುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಈಗ ನಿಮ್ಮ ತಲೆಯಲ್ಲಿ ಸದಾ ಒಂದೇ ಚಿಂತೆ ಇರಬೇಕು, ನಾನೀಗ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಎಂದು. ಈಗ ನಾನು ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಅನ್ನುವ ಒಂದೇ ಚಿಂತೆ ನಿಮ್ಮ ಬುದ್ಧಿಯಲ್ಲಿ ಇರಬೇಕು. ಏಕೆಂದರೆ ಪರಮಾತ್ಮ ತಂದೆಯನ್ನು ನೀವು ಗಳಿಗೆ ಗಳಿಗೆಗೂ ಮರೆತು ಬಿಡುತ್ತೀರಾ. ನೀವೀಗ ಪುರುಷಾರ್ಥವನ್ನು ಮಾಡಿ ಉದ್ಯೋಗ ವ್ಯವಹಾರ ಮುಂತಾದದ್ದನ್ನು ಮಾಡುತ್ತಿದ್ದರೂ ಕೂಡ ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತ ಆಗಬೇಕು. ನೀವೀಗ ಉದ್ಯೋಗ ವ್ಯವಹಾರವನ್ನು ಮಾಡುತ್ತಿದ್ದರೂ ಕೂಡ ಸದಾ ಕಾಲಕ್ಕೋಸ್ಕರ ಆರೋಗ್ಯವಂತರಾಗಲು ಪರಮಾತ್ಮ ತಂದೆಯನ್ನು ನೆನಪು ಮಾಡುವ ಪುರುಷಾರ್ಥವನ್ನು ಮಾಡಬೇಕು. ಇಲ್ಲಿ ಪರಮಾತ್ಮ ತಂದೆ ಬಹಳಷ್ಟು ಸಂಪಾದನೆಯನ್ನು ಮಾಡಿಸುತ್ತಿದ್ದಾರೆ. ಈ ಜ್ಞಾನ ಮಾರ್ಗದಲ್ಲಿ ನೀವು ಎಲ್ಲವನ್ನೂ ಮರೆಯಬೇಕಾಗಿದೆ. ಈಗ ಆತ್ಮರಾದ ನಾವು ವಾಪಸ್ ಮನೆಗೆ ಹೋಗಬೇಕು ಅನ್ನುವ ಅಭ್ಯಾಸವನ್ನು ಇಲ್ಲಿ ಪರಮಾತ್ಮ ತಂದೆ ಮಾಡಿಸುತ್ತಾರೆ. ನೀವು ಊಟವನ್ನು ಮಾಡುವಾಗ ಪರಮಾತ್ಮ ತಂದೆಯನ್ನು ನೆನಪು ಮಾಡಲು ಸಾಧ್ಯ ಇಲ್ಲ. ಏನು, ನೀವು ಊಟವನ್ನು ಮಾಡುವ ಸಮಯದಲ್ಲೂ ಕೂಡ ಪರಮಾತ್ಮ ತಂದೆಯನ್ನು ನೆನಪು ಮಾಡಬಹುದು. ನೀವು ಬಟ್ಟೆಯನ್ನು ಹೊಲೆಯುತ್ತಿದ್ದರೂ ಕೂಡ ನಿಮ್ಮ ಬುದ್ಧಿಯೋಗ ಪರಮಾತ್ಮ ತಂದೆಯ ಜೊತೆ ಜೋಡಣೆ ಆಗಿರಬೇಕು. ಆತ್ಮದಲ್ಲಿರುವ ಕಲ್ಮಶವನ್ನು ಸಮಾಪ್ತಿ ಮಾಡಿಕೊಳ್ಳಬೇಕು. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಶರೀರ ನಿರ್ವಹಣೆಗೋಸ್ಕರ ಬಲೆ ನೀವು ಕೆಲಸವನ್ನು ಮಾಡಿ, ಆದರೆ ಕೆಲಸವನ್ನು ಮಾಡುತ್ತಾ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದು ಬಹಳ ಸಹಜ ಆಗಿದೆ. ಈಗ ನಿಮಗೆ ಅರ್ಥ ಆಗಿದೆ, ನಮ್ಮ 84 ಜನ್ಮದ ಚಕ್ರ ಈಗ ಪೂರ್ಣ ಆಗಿದೆ. ಈಗ ಪರಮಾತ್ಮ ತಂದೆ ನಮಗೆ ರಾಜಯೋಗವನ್ನು ಕಲಿಸುವುದಕ್ಕೋಸ್ಕರ ಬಂದಿದ್ದಾರೆ. ಈಗ ಈ ವಿಶ್ವದ ಇತಿಹಾಸ ಭೂಗೋಳ ಈಗ ಪುನಃ ಪುನರಾವರ್ತನೆ ಆಗುತ್ತಾ ಇದೆ. ಈ ಪುನರಾವರ್ತನೆಯ ರಹಸ್ಯವನ್ನು ಪರಮಾತ್ಮ ತಂದೆ ನಮಗೆ ತಿಳಿಸುತ್ತಿದ್ದಾರೆ. ಪರಮಾತ್ಮ ತಂದೆ ಒಬ್ಬರೇ ಆಗಿದ್ದಾರೆ. ಪರಮಾತ್ಮ ತಂದೆ ಸ್ಥಾಪನೆ ಮಾಡುತ್ತಿರುವ ಧರ್ಮ ಕೂಡ ಒಂದೇ ಆಗಿದೆ ಎಂದು ಹೇಳಲಾಗುತ್ತದೆ. ಎಲ್ಲಿ ಒಬ್ಬ ಪರಮಾತ್ಮ ತಂದೆ ಇರುತ್ತಾರೋ, ಒಂದು ಧರ್ಮ ಇರುತ್ತದೆಯೋ, ಅಲ್ಲಿ ಶಾಂತಿ ಇರುತ್ತದೆ. ಒಂದು ಧರ್ಮ ಇರುವಂತಹ ಸ್ಥಾನಕ್ಕೆ ಅದ್ವೈತ್ಯ ರಾಜ್ಯ ಎಂದು ಕರೆಯಲಾಗುತ್ತದೆ. ದೈತ್ಯ ಅಂದರೆ ಅಸುರಿ ರಾವಣ ರಾಜ್ಯ ಆಗಿದೆ. ಸತ್ಯುಗದಲ್ಲಿ ದೇವತೆಗಳು ಇರುತ್ತಾರೆ, ಈ ಕಲಿಯುಗದಲ್ಲಿ ದೈತ್ಯರು ಅಂದರೆ ಅಸುರರಿದ್ದಾರೆ. ಅಸುರಿ ರಾಜ್ಯ ಕೂಡ ಭಾರತದಲ್ಲೇ ಇರುತ್ತದೆ, ದೈವಿ ರಾಜ್ಯ ಕೂಡ ಭಾರತದಲ್ಲೇ ಇರುತ್ತದೆ. ಅಸುರಿ ರಾಜ್ಯ ಮತ್ತು ದೈವಿ ರಾಜ್ಯದ ಆಟ ಭಾರತದಲ್ಲೇ ನಡೆಯುತ್ತದೆ. ಭಾರತದಲ್ಲೇ ಆದಿ ಸನಾತನ ದೇವಿ ದೇವತಾ ಧರ್ಮ ಇತ್ತು, ಪವಿತ್ರ ಪ್ರವೃತ್ತಿ ಮಾರ್ಗ ಇತ್ತು. ಪುನಃ ಪರಮಾತ್ಮ ತಂದೆ ಬಂದು ಪವಿತ್ರ ಪ್ರವೃತ್ತಿ ಮಾರ್ಗವನ್ನು ನಿರ್ಮಾಣ ಮಾಡುತ್ತಿದ್ದಾರೆ. ನಾವೇ ದೇವತೆ ಆಗಿದ್ದೆವು, ಪುನಃ ಕಲೆಗಳು ಕಡಿಮೆ ಆಗುತ್ತಾ ಹೋಗುತ್ತದೆ. ನಾವೇ ನಂತರ ಶೂದ್ರ ಮನೆತನದಲ್ಲಿ ಬಂದಿದ್ದೇವೆ. ಪರಮಾತ್ಮ ತಂದೆ ಈಗ ನಮಗೆ ಜ್ಞಾನದ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ. ಹೇಗೆ ಲೌಕಿಕ ಜಗತ್ತಿನಲ್ಲಿ ಟೀಚರ್ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ಕಲಿಸುವಾಗ ವಿದ್ಯಾರ್ಥಿಗಳು ಕುಳಿತು ಕೇಳುತ್ತಾರೆ, ಅದೇ ರೀತಿ ಇಲ್ಲಿ ಪರಮಾತ್ಮ ತಂದೆ ಟೀಚರ್ ಆಗಿ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ. ವಿದ್ಯಾರ್ಥಿಗಳಾದ ನಾವೆಲ್ಲರೂ ಪರಮಾತ್ಮ ತಂದೆ ಹೇಳುವ ಜ್ಞಾನವನ್ನು ಕೇಳುತ್ತಿದ್ದೇವೆ. ಒಳ್ಳೆಯ ವಿದ್ಯಾರ್ಥಿಗಳು ಶಿಕ್ಷಣದ ಕಡೆ ಸಂಪೂರ್ಣ ಗಮನವನ್ನು ಕೊಡುತ್ತಾರೆ. ಒಳ್ಳೆಯ ವಿದ್ಯಾರ್ಥಿಗಳು ಒಂದು ದಿನ ಕೂಡ ಕ್ಲಾಸನ್ನು ಮಿಸ್ ಮಾಡುವುದಿಲ್ಲ. ಈ ಶಿಕ್ಷಣವನ್ನು ನೀವು ಪ್ರತಿದಿನ ಕಲಿಯಬೇಕು.
ಪರಮಾತ್ಮ ತಂದೆಯ ವಿಶ್ವವಿದ್ಯಾಲಯದಲ್ಲಿ ಒಂದು ದಿನ ಕೂಡ ಆಬ್ಸೆಂಟ್ ಆಗಬಾರದು. ಈಶ್ವರನ ಕ್ಲಾಸಿಗೆ ಬರುವುದನ್ನು ಒಂದು ದಿನ ಕೂಡ ತಪ್ಪಿಸಬಾರದು. ಏಕೆಂದರೆ ಪರಮಾತ್ಮ ತಂದೆ ಪ್ರತಿದಿನ ಬಹಳಷ್ಟು ಆಳವಾದ ರಹಸ್ಯದ ಮಾತನ್ನು ತಿಳಿಸುತ್ತಿರುತ್ತಾರೆ. ಒಳ್ಳೆಯದು, ಗುಡ್ ನೈಟ್. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ದೇಹದ ಎಲ್ಲಾ ಧರ್ಮವನ್ನು ತ್ಯಾಗ ಮಾಡಿ ಸ್ವಯಂ ಅನ್ನು ಅಶರೀರಿ ಆತ್ಮ ಎಂದು ತಿಳಿದುಕೊಂಡು ಒಬ್ಬ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು. ಯೋಗವನ್ನು ಧಾರಣೆ ಮಾಡಿಕೊಂಡು ಆತ್ಮವನ್ನು ಪಾವನ ಮಾಡಿಕೊಳ್ಳಬೇಕು ಮತ್ತು ಜ್ಞಾನದ ಧಾರಣೆಯಿಂದ ಆತ್ಮವನ್ನು ಪಾವನ ಮಾಡಿಕೊಳ್ಳಬೇಕು. ಸೆಕೆಂಡ್ ಪಾಯಿಂಟ್, ಪರಮಾತ್ಮ ತಂದೆ ಯಾವ ಜ್ಞಾನವನ್ನು ನಮಗೆ ನೀಡುತ್ತಿದ್ದಾರೋ ಆ ಜ್ಞಾನದ ಬಗ್ಗೆ ವಿಚಾರ ಸಾಗರ ಮಂಥನ ಮಾಡಿ ಎಲ್ಲರಿಗೂ ಪರಮಾತ್ಮ ತಂದೆಯ ಸಂದೇಶವನ್ನು ನೀಡಬೇಕು. ಬುದ್ಧಿ ಯಾವ ಕಾರಣಕ್ಕೂ ಅಲೆದಾಡಬಾರದು. ಆ ರೀತಿ ಬುದ್ಧಿಯನ್ನು ಪರಮಾತ್ಮ ತಂದೆಯ ಜೊತೆ ಜೋಡಣೆ ಮಾಡಬೇಕು. ಇಂದಿನ ವರದಾನ ಆಗಿದೆ. ಪರಮಾತ್ಮ ತಂದೆಯ ಹೆಜ್ಜೆಯ ಮೇಲೆ ಹೆಜ್ಜೆಯನ್ನು ಇಡುತ್ತಾ ಪರಮಾತ್ಮ ತಂದೆಯ ಆಶೀರ್ವಾದವನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕೋಸ್ಕರ ಆಜ್ಞಾಕಾರಿಗಳಾಗಿ, ಆಜ್ಞಾಕಾರಿಗಳು ಅಂದರೆ ಬಾಪ್ತಾದರವರ ಆಜ್ಞೆ ಅನ್ನುವ ಹೆಜ್ಜೆಯ ಮೇಲೆ ಹೆಜ್ಜೆಯನ್ನು ಇಡುವಂಥವರು. ಯಾರು ಪರಮಾತ್ಮ ತಂದೆಯ ಆಜ್ಞೆ ಅನ್ನುವ ಹೆಜ್ಜೆಯ ಮೇಲೆ ಹೆಜ್ಜೆಯನ್ನು ಇಡುತ್ತಾರೋ ಅವರೇ ಆಜ್ಞಾಕಾರಿಯಾಗಿದ್ದಾರೆ. ಇಂತಹ ಆಜ್ಞಾಕಾರಿ ಮಕ್ಕಳಿಗೆ ಸರ್ವ ಸಂಬಂಧದಲ್ಲೂ ಪರಮಾತ್ಮ ತಂದೆಯ ಆಶೀರ್ವಾದ ಪ್ರಾಪ್ತಿಯಾಗುತ್ತದೆ. ಇದು ಒಂದು ನಿಯಮ ಆಗಿದೆ. ಸಾಧಾರಣ ರೂಪದಲ್ಲೂ ಕೂಡ ಯಾರಾದರೂ ಯಾರದ್ದಾದರೂ ಆದೇಶದಂತೆ ಕಾರ್ಯವನ್ನು ಮಾಡಿದರೆ ಯಾರ ಕಾರ್ಯವನ್ನು ಅವರು ಮಾಡಿ ಮುಗಿಸುತ್ತಾರೋ, ಕಾರ್ಯವನ್ನು ಕೊಟ್ಟಂತಹ ವ್ಯಕ್ತಿ ಅವರು ಕಾರ್ಯವನ್ನು ಮಾಡಿರುವ ಕಾರಣ ಅವರಿಗೆ ಆಶೀರ್ವಾದವನ್ನು ನೀಡುತ್ತಾರೆ. ಸಾಧಾರಣ ಜಗತ್ತಿನಲ್ಲೂ ಕೂಡ ಯಾರದ್ದಾದರೂ ಆದೇಶದಂತೆ, ನೀವು ಹೇಳಿದಂತೆ ನಾನು ಕಾರ್ಯವನ್ನು ಮಾಡುತ್ತೇನೆ ಎಂದು ಅನ್ಯರು ನೀಡಿದ ಕಾರ್ಯವನ್ನು ಮಾಡಿ ತೋರಿಸಿದರೆ ಕಾರ್ಯವನ್ನು ನೀಡಿದಂತಹ ವ್ಯಕ್ತಿಯ ಮೂಲಕ ಅವರಿಗೆ ಅವಶ್ಯವಾಗಿ ಆಶೀರ್ವಾದ ಸಿಗುತ್ತದೆ. ಇದು ಪರಮಾತ್ಮ ತಂದೆಯ ಆಶೀರ್ವಾದ ಆಗಿದೆ. ಆಜ್ಞಾಕಾರಿ ಆತ್ಮರಿಗೆ ಪರಮಾತ್ಮ ತಂದೆಯ ಆಶೀರ್ವಾದ ಪ್ರಾಪ್ತಿಯಾಗುತ್ತದೆ. ಪರಮಾತ್ಮ ತಂದೆಯ ಆಶೀರ್ವಾದ ಆಜ್ಞಾಕಾರಿ ಆತ್ಮರನ್ನು ಸದಾ ಡಬಲ್ ಲೈಟ್ ಅನ್ನಾಗಿ ಮಾಡಿಬಿಡುತ್ತದೆ. ಪರಮಾತ್ಮನ ಆಶೀರ್ವಾದ ಸರ್ವ ಚಿಂತೆಯಿಂದ ಮುಕ್ತ ಮಾಡಿ ಸದಾ ಕಾಲಕ್ಕೋಸ್ಕರ ನಮ್ಮನ್ನು ಹಗುರರನ್ನಾಗಿ ಮಾಡಿ ಡಬಲ್ ಲೈಟ್ ಅನ್ನಾಗಿ ಮಾಡುತ್ತದೆ. ಇಂದಿನ ಶ್ಲೋಗನ್ ಆಗಿದೆ, ದಿವ್ಯತೆ ಮತ್ತು ಅಲೌಕಿಕತೆಯನ್ನು ನಿಮ್ಮ ಜೀವನದ ಶೃಂಗಾರವನ್ನಾಗಿ ಮಾಡಿಕೊಳ್ಳಿ. ಆಗ ಸಾಧಾರಣತೆ ಸಮಾಪ್ತಿಯಾಗಿ ಬಿಡುತ್ತದೆ. ಈಗ ನಾವು ಅಲೌಕಿಕ ಜೀವನವನ್ನು ನಡೆಸುತ್ತಿರುವ ಆತ್ಮರಾಗಿದ್ದೇವೆ. ಈಗ ನಾವು ದಿವ್ಯತೆಯನ್ನು ಧಾರಣೆ ಮಾಡಿಕೊಂಡಿರುವ ಆತ್ಮರಾಗಿದ್ದೇವೆ. ಆದ್ದರಿಂದ ಜಗತ್ತಿನ ಸಾಧಾರಣ ವ್ಯಕ್ತಿಗಳಂತೆ ನಾವು ಜೀವನವನ್ನು ನಡೆಸಬಾರದು. ನಾವೀಗ ಜೀವನದಿಂದ ಸಾಧಾರಣತೆಯನ್ನು ಸಮಾಪ್ತಿ ಮಾಡಿಕೊಳ್ಳಬೇಕು. ಅದಕ್ಕೋಸ್ಕರ ಪರಮಾತ್ಮ ತಂದೆ ಎಷ್ಟೆಲ್ಲ ದಿವ್ಯ ಗುಣವನ್ನು ನಮಗೆ ನೀಡಿದ್ದಾರೋ ಆ ದಿವ್ಯ ಗುಣಗಳನ್ನು ಧಾರಣೆ ಮಾಡಿಕೊಂಡು ದಿವ್ಯತೆಯ ಮೂಲಕ ನಮ್ಮ ಜೀವನವನ್ನು ಶೃಂಗಾರ ಮಾಡಿಕೊಳ್ಳಬೇಕು ಮತ್ತು ಜೀವನದಲ್ಲಿ ಅಲೌಕಿಕತೆಯನ್ನು ಧಾರಣೆ ಮಾಡಿಕೊಂಡು ಜೀವನದ ಶೃಂಗಾರವನ್ನು ಮಾಡಿಕೊಳ್ಳಬೇಕು. ಆಗ ನಮ್ಮ ಜೀವನದ ಸಾಧಾರಣತೆ ಸಮಾಪ್ತಿಯಾಗಿ ಬಿಡುತ್ತದೆ. ಒಳ್ಳೆಯದು. ಓಂ ಶಾಂತಿ.